श्री कल्याण सुकृति ज्योति बसवम नीलांबिका देवियम राजम होलिगे मारभूपति महादेवी महारानियम लक्कम पति अक्की आयुधमारम उरलिंग पद्दननम कालव्ययम निज तंदे ताई निगमम कुर्यात् सदा मंगलम श्री गुरु बसव लिंगाय नमः जेडर दासिमय्यं शरणम नम पत्नि सुखवयम बाति काल कदन्न बसवयनम पत्नि कालवयम मानर कुंभार गुंड केतलयम ताम लिंगम तायम हरपदापन्नम निज तंदे ताई निमगम तुर्यात् सदा मंगलम श्री गुरु बसव लिंगाय नमः प्रभुदेवं सिद्धराम शरणं मणिवाळमाचयनं वरमुक्तायं मल्लिकार्जुना प्रिया महादेवी अक्कलं समकार हरणयनं पूर्वगोल्लाळनै मुदिय चन्नय्यनं प्रीतियं तळवार शलकामि देव निमगमन्ननं नुनिय चन्नय्यनं महाभक्त माधार चन्नं वरचन्न वसलं अंबिगर चौड़यनम नरभक्त बहुरूपी चौड़य शरणम कामाट भीमननम कुरुवं कायुव रामन्नय्य निमगम कुर्यात् सदा मंगलम श्री गुरु बसव लिंगाय नमः वंद्यं मेदार केतयम हिरिय भक्त डोहर कक्कयनम गज्ञं शंकर दास शिंपिगनम ताम वक्कनिग मुत्तननम मान्यगानं कानद कन्नपरिवरीवरं लिंगायतर पूज्यरं तामेल्लर मधुमक्कलिगे प्रियदिंद कूर्यात् सदा मंगलं श्री गुरु बसव ಎರಡು ದೇಹಗಳ ಸಂಬಂಧವಲ್ಲ ಎರಡು ಹೃದಯಗಳ ಎರಡು ಆತ್ಮಗಳ ಸಂಬಂಧವೆಂದು ಭಾವಿಸಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಬಾಳುತ್ತೇವೆ. ನಾವಿಂದು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುತ್ತಲಿದ್ದು ಬಸವಾದಿ ಶಿವಶರಣರು ಬೋಧಿಸಿದ ಕಾಯಕ ಮತ್ತು ದಾಸೋಹವನ್ನು ನೆರವೇರಿಸುತ್ತ ಬದುಕಿನಲ್ಲಿ ಬರುವ ಸುಖ ದುಃಖಗಳನ್ನು ನಲಿವು ನೋವುಗಳನ್ನು ಸಮನಾಗಿ ಹಂಚಿಕೊಂಡು ಸಂಸಾರ ಸಾಗಿಸುವ ಸಂಕಲ್ಪ ಮಾಡುತ್ತೇವೆ. ಗುರುಲಿಂಗ ಜಂಗಮರಲ್ಲಿ ಹಾಗೂ ತಂದೆ ತಾಯಿಗಳಲ್ಲಿ ಶ್ರದ್ಧೆಯನ್ನಿಟ್ಟು ಸದಾಚಾರಿಗಳಾಗಿ ಲಿಂಗವ್ಯಸನಿ ಜಂಗಮ ಪ್ರೇಮಿಗಳಾಗಿ ಬಾಳುತ್ತೇವೆಂದು ಪರಮಾತ್ಮ ಸಾಕ್ಷಿಯಾಗಿ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ ಎಲ್ಲಾ ಶರಣರ ಸಾಕ್ಷಿಯಾಗಿ ತಮ್ಮೆಲ್ಲರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಶರಣು ಶರಣಾರ್ಥಿಗಳು ದೇವಿ ತಾಯಿಯವರಿಗೆ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಈಗ ಈಗ ನವದಂಪತಿ ನಾವು ಅಭಿಷಿತ ಲಗ್ನದಾಗ ಲಗ್ನ ಮಾಡಿದವರ ಹೆಚ್ಚು ಕಡಿಮೆ ನಾವು ಆದ ಮನೆಗೆ ಹುಟ್ಟಿ ಬಂದವರ ನಾವು ಬಹಳ ಮಂದಿ ಸಾಲಾವಳಿ ತೆಗೆದು ಹೇಳಿ ನಾವು ಬೃಹತ್ ಜಾತಕ ಪುನರ್ಪಣ ಓದಿ ಸ್ತ್ರೀ ಜ್ಯೋತಿಷ್ಯ ಓದಿ ಹಸ್ತ ಸಾಮುದ್ರಿಕ ಓದಿ ಅಂಗ ಸಾಮುದ್ರಿಕ ಓದಿ ಹೆಚ್ಚು ಕಡಿಮೆ ಮತ್ತು ಊರಾಗಿ ಹಿರಿಯಮಠದ ಸ್ವಾಮಿಗಳಂದ್ರೆ ಮತ್ತೆ ಅವ್ರ ಮನೆಗೆ ವಿದ್ಯೆ ಸರಳವಾಗಿ ಬರ್ತಾ. ಆದ್ರೆ ಇವೆಲ್ಲ ಓದಿ ಬಂದವರ ಇವನ್ನೆಲ್ಲ ಮಾಡಿ ಬಂದವರು ಕೊನೆಗೆ ಗೊತ್ತಾದ ನಮಗೆ ಬಸವಣ್ಣ ತಲೆ ಹೋಗಾಗ ಇದು ಸಮಾಜವನ್ನ ಆಟದಾರಿ ಒಯ್ಯುವಂತ ವಿದ್ಯೆ ನೋಡ್ರಿ. ಒಂದು ಉದಾಹರಣೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವೆಲ್ಲ ಬಹಳ ಸಮಾಧಾನದಿಂದ ಕೂತೀರಿ ಅಂತ ಹೇಳ್ತೇನೆ. ನಮ್ಮಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಮೈದನ ವೇಮನ ರೆಡ್ಡಿ ಅಂತ ಆಗಿ ಹೋದ ವೇಮನಾರಾಧ್ಯ ಅಂತ ಕರೀತಾರ. ಆ ಒಂದು ಮಾತು ಬರೀತಾನೆ ಎಷ್ಟು ಚಂದ ಬರೀತಾನಂದ್ರ, ಜೋಯಿಸರ ಬಳಿ ಹೋಗಿ ಶಾಸ್ತ್ರವನ್ನು ಕೇಳಿ ಲಗ್ನವನ್ನು ಮಾಡಿದಿರಿ,
ಎಷ್ಟು ಚಂದ ಬರೀತಾ ನೀವೆಲ್ಲ ಲಗ್ನ ಆಗೋಕ್ಕಿಂತ ಮೊದಲು ಜ್ಯೋತಿಷಿಗಾರಂತೆ ಕೊಕ್ಕೆ ಅವ್ರು ಹೇಳ್ತಾರೆ ಆ ಹುಡುಗಿ ಹೆಸರು ಏನಂತ ಕೇಳ್ತಾರೆ ಹುಡುಗನ ಹೆಸರು ಏನಂತ ಕೇಳ್ತಾರೆ ಹುಡುಗ ಆ ಹುಡುಗಿ ಹೆಸರು ಸಾಲಗೋಳಿ ಹೊಂದಿಲ್ಲ ಅಂದ್ರೆ ಇದು 21 ಗುಣ ಇದು ದೇವಗಣ ಇದು 18 ಗುಣ ಇದು ರಾಕ್ಷಸ ಗಣ ಮತ್ತೇನು ಮಾಡೋದು ಇಲ್ರಿ ಹುಡುಗಿ ನಮಗೆ ಮನಸ್ಸಿಗೆ ಬಂದೈತಿ ಹುಡುಗಿ ಮನಸ್ಸಿಗೆ ಬಂದ್ರೆ ಏನ್ ಮಾಡ್ತಾರಲ್ಲೇ ಹೆಸರು ಚೇಂಜ್ ಮಾಡಿಬಿಡ್ತಾರೆ ಮುಗಿದು ಹೋಗ್ತಾರೆ ಹೆಸರು ಚೇಂಜ್ ಆದ್ರೆ ಮುಗಿದು ಹೋಗ್ತು ಈಗ ನಾನು ನಿಮಗೆ ಕೇಳ್ತೀನಿ ಹೆಸರು ಚೇಂಜ್ ಮಾಡ್ತಾರಲ್ಲ 21 ಮಾರ್ಕಾಸ್ ಜಾಸ್ತಿನೋ ಏನು 18 ಮಾರ್ಕಾಸ್ ಜಾಸ್ತಿನೋ ನೀವ ಹೇಳ್ರಿ ಕುಂತವ್ರು ಹೆಣ್ಮಕ್ಳಿಗೆ ಎರಡು ಹೆಸರು ಇರ್ತಾವ ಒಂದು ಗಂಡನ ಮನೆಗೆ ಹೆಸರು ಬೇರೆ ಅಂತ ಇನ್ನೊಂದು ತವ್ರ ಮನೆಗೆ ಹೆಸರು ಬೇರೆ ಅಂತ ಈಗ ನಿರ್ಮಲವ ನಾ ನೀನು ರೋಹಿಣಿ ನಕ್ಷತ್ರ ಮೂರನೇ ಚರಣ ಕುಂಭರಾಶಿ 21 ಗುಣ ದೇವಗಣ ಇನ್ನು ಮಲ್ಲಪ್ಪ ಮೋಮಾ ಮೀಮಿ ಮೇಷರಾಶಿ ಇದು 18 ಗುಣ ಇದು ರಾಕ್ಷಸ ಗಣ ಹುಡುಗ ಹುಡುಗಿಗೆ ಮ್ಯಾಚ್ ಆಗೋದಿಲ್ಲ ಮತ್ತೆ ಏನ್ ಮಾಡ್ಬೇಕು ಪರ್ಸೆಂಟೇಜ್ ಯಾರು ಹೆಚ್ಚೈತಿ ನಿರ್ಮಲವನ್ ಹೆಚ್ಚೈತೋ ಇನ್ನು ಮಲ್ಲಪ್ಪನ ಹೆಚ್ಚೈತ 21 ಅಲ್ಲಿ ಬಿದ್ದಾವ ಮತ್ ಹೆಸರು ಯಾರು ಚೇಂಜ್ ಆಗ್ಬೇಕಾಗಿತ್ತು ಮಲ್ಲಪ್ಪಂದು ಚೇಂಜ್ ಆಗ್ಬೇಕಾಗಿತ್ತು ಹಂಗ ಮಾಡಲಿಲ್ಲ ನಿರ್ಮಲವನ್ನು ತೆಗೆದ್ರು ಶಾಂತವನ್ನು ಮಾಡಿದ್ರು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಅದು 11 ರೂಪಾಯಿ ಎಲ್ಲಡಿ ಕೈಗಿಟ್ಟು ಸ್ವಾಮಿ ಹುಡುಗನ್ನು ತರಿಸಿಬಿಟ್ರೆ ಏನೆಲ್ಲ ಚೇಂಜ್ ಆಗ್ಬಿಟ್ಬಿಡ್ತಾವ ಎಲ್ಲರಿಗೂ ಬೇಕಾಗಿತ್ತು ಏನಪ್ಪಾ ಅಂತಂದ್ರೆ ಹಸಿವಾದಾಗ ಅನ್ನ ಅದಕ್ಕೆ ಹೇಳ್ತಾನೆ ಹಸಿವೆಂಬ ಹೆಪ್ಪಾವು ಬಸಿರ ಬಂದು ಹಿಡಿದೊಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಿಳಿಸುವನೇ ವಸುದೆಯೊಳಗ ಆತನೇ ಗಾರುಡಿಗ ಕಾಣರಾಮನಾಥ ಅಂತ ಹೇಳ್ತಾರ ಅದಕ್ಕೆ ಅನ್ನ ಅದು ಪರಬ್ರಹ್ಮನ ಸ್ವರೂಪ ಐತಿ ಅದು ಜಗತ್ತಿನ ಸಾವಳಗಿ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಲಿಂಗ ಕೊಟ್ಟಬಾಗಿ ಎನ್ನುವಂತ ಒಬ್ಬ ಆದರ್ಶ ಯುವಕ ನಮ್ಮ ಕೂಡಲ ಸಂಗಮದ ಸರಳ ಎನ್ನುವಂಥವರ ಜೊತೆ ಇವತ್ತು ವೈವಾಹಿಕ ಸಂಬಂಧವನ್ನು ಬೆಳೆಸು ಸೂರ್ಯಕ ಎನ್ನುವಂಥವ್ರ ಜೊತೆ ಇವತ್ತು ವೈವಾಹಿಕ ಸಂಬಂಧವನ್ನು ಬೆಸೆದು ಇವತ್ತು 12ನೇ ಶತಮಾನದ ಲಿಂಗಾಯತ ಧರ್ಮದ ಪದ್ಧತಿಯಂತೆ ವಚನದ ವಿಧಾನ ಪ್ರಕಾರವಾಗಿ ಬಹಳ ಸರಳವಾಗಿ ಕಲ್ಯಾಣ ಬಯಸುತ್ತೇನೆ ಇದು ಕೇವಲ ಮಾದರಿ ಎಲ್ಲರೂ ಇದರಂತೆ ಆಚರಿಸುವುದರ ಮೂಲಕವಾಗಿ ಸರಳವಾಗಿ ಸಹಜವಾಗಿ ಮದುವೆಯಾಗುವ ಮೂಲಕವಾಗಿ ಒಂದು ವೆಚ್ಚವನ್ನು ಪರಿಮಾಣ ಹಾಕುವಂಥದ್ದು ಕನ್ನಡ ಸಾಹಿತ್ಯವನ್ನು ಬೆಳೆಸುವಂಥದ್ದು ಮುಖ್ಯವಾಗಿ ಸರ್ವರಿಗೂ ಕಲ್ಯಾಣ ಬಯಸುವಂಥ ಒಂದು ಸಂದೇಶ ಕೊಟ್ಟಿರುವ ಸಲುವಾಗಿ ಈ ಪದ್ಧತಿಯನ್ನು ಪಾಲಿಸಿರಿ ಈ ಊರು ಇವತ್ತು ಹೊಸ ಆದರ್ಶಕ್ಕೆ ನಾಂದಿ ಆಡಿದೆ ಅನ್ನುವಂಥ ಮಾತು ನನಗೆ ಇಚ್ಛಪಡ್ತೀನಿ ಸಾವಳಿಗೆ ಎನ್ನುವಂಥ ಗ್ರಾಮ ಈಗಾಗಲೇ ಇಡೀ ನಾಡಿನ ಗಮನ ಸೆಳೆತಕ್ಕಂಥ ಗ್ರಾಮ ಶಿವಲಿಂಗೇಶ್ವರ ಶಿವೇಗಳವರ ಭಾವೈಕ್ಯತ ಸಂದೇಶದ ಮೂಲಕವಾಗಿ ಈ ಊರು ಇಡೀ ನಾಡಿನ ಧಾರ್ಮಿಕ ಇತಿಹಾಸದಲ್ಲಿ ಹೊಸ ಹೆಸರನ್ನು ಮಾಡಿದೆ ಇಂಥ ಒಂದು ಶಿವಲಿಂಗೇಶ್ವರನ ಈ ನೆಲದಲ್ಲಿ ಗುರು ಬಸವಣ್ಣವರ ಒಂದು ವೃತ್ತವನ್ನು ಅನಾವರಣಗೊಳ್ಳಬೇಕೆನ್ನುವಂಥದ್ದು ಬಹಳ ವರ್ಷಗಳ ಕನಸಾಗಿತ್ತು ನಮ್ಮ ಗ್ರಾಮಸ್ಥರು ಆದರೆ ಯೋಗಾಯ ಮತ್ತು ಇಲ್ಲಿನೆಲ್ಲ ಹಿರಿಯರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮುಖ್ಯವಾಗಿ ನಮ್ಮ ಮಂಡಿ ಸರ ಕೂಡಿ ಕಡಿಮೆ ದಿನದಲ್ಲಿ ಯಾಕಂದರೆ ಒಂದು ಮಾತು ಇರುತ್ತಲ್ಲ ಕೇಳುವಂಥ ಕೈಗಳು ಒಂದು ಶುದ್ಧ ತಪ್ಪಂದರೆ ಕೊಡುವಂಥ ಸಾವಿರ ಕೈಗಳು ಬರ್ತವೆ ಅಲ್ಲಿಕ್ಕೆ ಇವತ್ತು ನಮ್ಮ ಸಾವಳಗಿ ಜನರ ಹೃದಯ ದಾಸೋದ ಗುಣ ಯಾವತ್ತು ಹಾಗಾಗಿ ಕೇಳುವಂಥ ಕೈಗಳು ಶುದ್ಧವಾದ ಕಾರಣಕ್ಕೆ ಕೆಲವೇ ದಿನಗಳಲ್ಲಿ ಸಾವಿರ ಕೈಗಳು ಜೋಡಿಸಿ ಇವತ್ತು ಸುಮಾರು 9-11 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸವಣ್ಣರ ಪ್ರತಿಮೆಯನ್ನು ಮಾಡಲಿಕ್ಕೆ ಈ ಊರು ಇವತ್ತು ಸಾಕ್ಷಿಯಾಗಿದೆ. ಇದ್ರ ಜೊತೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಹೋರಾಟಗಾರ್ತಿಯಾದ ಈ ನೆಲದ ವೀರಮಾತೆಯಾದ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಮಾಡಲಿಕ್ಕೆ ಈಗಾಗಲೇ ಅವರು ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಏಕಕಾಲಕ್ಕೆ ಒಂದು ಸಮಾನತೆ ಕಾಯಕರ ಸಂಕೇತವಾದ ಬಸವಣ್ಣರ ಪ್ರತಿಮೆ, ಇನ್ನೊಂದು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಈ ಸಾವಳಿ ಗ್ರಾಮದಲ್ಲಾಗೋದ್ರ ಮೂಲಕವಾಗಿ ನಮ್ಮ ನಾಡಿನ 30,000 ಹಳ್ಳಿಗಳಿಗೆ ಸಾವಳಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಬಹಳ ಖುಷಿಯಲ್ಲಿ ಇಷ್ಟಪಡ್ತೀನಿ. ಹೀಗೆ ನಮ್ಮ 30,000 ಹಳ್ಳಿಗಳಲ್ಲಿ ಸಹ ಚೆನ್ನಮ್ಮ ಆಗಿರ್ಬೋದು, ರಾಯಣ್ಣ ಆಗಿರ್ಬೋದು, ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು, ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಬಸವಣ್ಣ ಇಂಥ ದಾರ್ಶನಿಕರ ಪ್ರತಿಮೆಗಳಾಗೋದ್ರಿಂದ ನಮ್ಮ ಯುವಕರಲ್ಲಿ ಕಾಯಕದ ಪ್ರಜ್ಞೆ, ನಮ್ಮ ಯುವಕರಲ್ಲಿ ಧೈರ್ಯ, ಸಾಹಸ, ಸ್ವತಂತ್ರ, ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯವಿದೆ. ಅಂಥ ಒಂದು ಒಳ್ಳೆ ಕಾರ್ಯಕ್ಕೆ ಸಾವಳಿ ಗ್ರಾಮ ನಾಂದಿಯಾಡಿದೆ. ಸುತ್ತಮುತ್ತ ಎಲ್ಲ ಗ್ರಾಮದವರು ಇವರು ಮಾಡುವಂಥ ಕಾರ್ಯಕ್ಕೆ ಬೆಂಬಲಿಸಿ ಪ್ರೋತ್ಸಾಹಿಸಿ ನೀವು ಸಹ ಅದರಂತೆ ಪಾಲಿಸಿ ಅಂತೇಳಿ ಈ ಒಂದು ಕಾರ್ಯವನ್ನು ನಾನು ಖಂಡಿತ ನಾನು ಸಹ ಆಶೀರ್ವಾದ ಮಾಡ್ತೀನಿ, ಸಹಕಾರ ಕೊಡ್ತೀನಿ, ಬೆಂಬಲಿಸ್ತೀನಿ.